गुरुभ्यो नमः हरिः ओम् वन्दे वन्द्यमिधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूताबद्धं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यं भूषारत्नं भुवनबलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्विरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशम् वंदे भवघ्नमरासुरसिद्धवंद्यं नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः गुणगणनिलयं पतिं रमायाः जगदगदहनं च वासवीसूनुम् मुनिकुलतिलकं च पूर्णबोधं गुरुमपि परमं गुरुं च मे वन्दे प्रथमषट्क मुगद मेले अंदर आर अध्याय मुगद मेले श्रीकृष्ण ऐने अध्ययद ಮುಂದಿನ ಆರು ಅಧ್ಯಾಯಗಳಲ್ಲಿ ಭಕ್ತಿಯೋಗ ಉಂಟಾಗೋದಕ್ಕೋಸ್ಕರ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಪೂರ್ವಾಧ್ಯಾಯದಲ್ಲಿ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿದರು. ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಬೇಕು ಅಂದರೆ ಭಕ್ತಿ ಹೇಗೆ ಬರಬೇಕು? ಅದು ಭಕ್ತಿ ಅನ್ನೋದು ಒಂದು ಕೆಲಸ ಮಾಡಿದ ಹಾಗೆ ಮಾಡುವಂಥದ್ದಲ್ಲ. ಒಂದು ಕೆಲಸ ಆದರೆ ಮಾಡು ಅಂತಂದರೆ ಮಾಡಬಹುದು. ಭಕ್ತಿ ಮಾಡ್ರಿ ಭಕ್ತಿ ಮಾಡ್ರಿ ಅಂತಂದರೆ ಅದು ಮಾಡುವಂಥದ್ದಲ್ಲ, ಅದು ತಾನಾಗೆ ಬರಬೇಕು. ಅದರಿಂದ ಭಕ್ತಿ ಮಾಡು ಅಂತ ಹೇಳಿದರೆ ಮಾಡಲಿಕ್ಕಾಗೋದಿಲ್ಲ, ಭಕ್ತಿ ಬರುವಂತೆ ಮಾಡಬೇಕು. ಅದಕ್ಕೆ ಭಕ್ತಿಗೆ ಕಾರಣವಾಗಿರತಕ್ಕಂಥದ್ದು ಭಗವಂತನ ಮಹಿಮೆ. ಅವನ ಮಹಾತ್ಮ್ಯವನ್ನು ಅವನ ಮಹಿಮೆಯನ್ನು ಹೇಳಿದಾಗ ತಾನಾಗೆ ಭಕ್ತಿ ಬರ್ತದೆ. ಮಹಾತ್ಮ್ಯ ಜ್ಞಾನದಿಂದ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗ್ತದೆ. ದುರ್ಯೋಧನ ಕಂಸ ಇವರಿಗೆಲ್ಲ ಕೃಷ್ಣನ ಬಗ್ಗೆ ಮಹಾತ್ಮ್ಯ ಜ್ಞಾನ ಇತ್ತು, ಅವನು ಮಹಾತ್ಮ ಅಂತ ಗೊತ್ತಿತ್ತು, ಆದರೆ ಅವರಿಗೆ ಭಕ್ತಿ ಬರಲಿಲ್ಲ. ಅಂದರೆ ಮಹಾತ್ಮ ಜ್ಞಾನ ಇತ್ತು, ತತ್ಪೂರ್ವಕವಾದ ಸ್ನೇಹ ಬರಲಿಲ್ಲ. ಮಹಾತ್ಮ ಜ್ಞಾನಪೂರ್ವಕವಾದ ಸ್ನೇಹವೇ ಭಕ್ತಿ. ಮಹಾತ್ಮ ಜ್ಞಾನ ಇತ್ತು, ಸ್ನೇಹ ಇದ್ದಿಲ್ಲ. ಯಾಕೆ ಅಂದರೆ ಮಹಾತ್ಮ ಜ್ಞಾನ ಇದ್ದರೂ ಕೂಡ ಅವರ ಮನಸ್ಸು ಕೆಟ್ಟು ಹೋಗಿತ್ತು ಮಾತ್ಸರ್ಯದಿಂದ. ಆ ಮಾತ್ಸರ್ಯಾದಿ ದೋಷಗಳಿಂದ ಮನಸ್ಸು ಹಾಳಾಗಿತ್ತು. ಅಂಥ ಹಾಳಾದ ಮನಸ್ಸಿನಲ್ಲಿ ಭಕ್ತಿ ಬರೋದಿಲ್ಲ.
ಬೀಜವನ್ನು ಹುರಿದ್ರೆ ಹುರಿದಿಟ್ಟ ಬೀಜದಿಂದ ಹುರಿದ ಬೀಜದಿಂದ ಮೊಳಕೆ ಬರಲ್ಲ, ಅದನ್ನು ಬಿತ್ತಿದ್ರೆ ಮೊಳಕೆ ಬರಲ್ಲ. ಬೀಜದಿಂದ ಮೊಳಕೆ ಹುಟ್ಟಬೇಕಾದ್ರೆ ಆ ಬೀಜ ಶುದ್ಧವಾಗಿರಬೇಕು, ಚೆನ್ನಾಗಿರಬೇಕು. ಹುಳ ತಿಂದ ಬೀಜ ಅಥವಾ ಕೆಟ್ಟು ಹೋದ ಬೀಜ, ಹುರಿದ ಬೀಜ, ಅದರಿಂದ ಮೊಳಕೆ ಹುಟ್ಟಲ್ಲ. ಹಾಗೆ ಮನಸ್ಸಿನಲ್ಲಿ ಭಕ್ತಿ ಬರಬೇಕಾದ್ರೆ ಆ ಮನಸ್ಸು ದುಷ್ಟ ಆಗಬಾರ್ದು. ಮತ್ಸರಾದಿಗಳಿಂದ ದುರ್ಯೋಧನ ಕಂಸಾದಿಗಳ ಮನಸ್ಸು ದುಷ್ಟವಾಗಿತ್ತು. ಮಹಾತ್ಮ ಜ್ಞಾನ ಇದ್ದರೂ ಸ್ನೇಹ ಬರಲಿಲ್ಲ. ಆದ್ದರಿಂದ ಸ್ನೇಹಕ್ಕೋಸ್ಕರ, ಭಕ್ತಿ ಉಂಟಾಗಲಿಕ್ಕೋಸ್ಕರ ಮಹಾತ್ಮ್ಯವನ್ನು ಪರಮಾತ್ಮ ತಿಳಿಸಿ ಹೇಳ್ತಾ ಇದ್ದಾನೆ. ಆ ಭಗವಂತ ಇಂಥ ಮಹಿಮೋಪೇತನಾಗಿದ್ದಾನೆ ಅಂತ ದೋಷರಹಿತ ಮನಸ್ಸಿದ್ದವರಿಗೆ ಗೊತ್ತಾದರೆ ಆವಾಗ ಸಹಜವಾಗಿ ವಿಶೇಷವಾದ ಪ್ರೇಮ ಉಂಟಾಗ್ತದೆ. ಅದೇ ಭಕ್ತಿ. ಅರ್ಜುನನಿಗೆ ಪರಮಾತ್ಮನ ಮೇಲೆ ಮಾತ್ಸರ್ಯಾದ ದೋಷಗಳು ಇಲ್ಲ. ಆದ್ದರಿಂದ ವಿಶೇಷ ಮಹಿಮೆಯನ್ನು ಹೇಳಿದಾಗ ಭಕ್ತಿ ಉಂಟಾಗೇ ಆಗ್ತದೆ. ಅದಕ್ಕೆ ಮಹಿಮೆಯನ್ನು ಹೇಳ್ತಾ ಇದ್ದಾನೆ ಅರ್ಜುನ. ನೀನು ನನ್ನಲ್ಲಿ ವಿಶೇಷ ಆಸಕ್ತಿ ಉಳ್ಳವನಾಗಿ ಕರ್ಮಾನುಷ್ಠಾನ ಅನ್ನುವ ಯೋಗವನ್ನು ಅನುಷ್ಠಾನ ಮಾಡ್ತಾ ನನ್ನನ್ನೇ ಆಶ್ರಯ ಅಂತ ತಿಳ್ಕೊಂಡು ನಾ ಮಾಡುವ ಉಪದೇಶವನ್ನು ಕೇಳು. ಸಂಶಯವಿಲ್ಲದೆ ಪೂರ್ಣ ಜ್ಞಾನ ನಿನಗೆ ಬರ್ತದೆ. ನಿನಗೆ ಎಷ್ಟು ಯೋಗ್ಯವೋ ಅಷ್ಟು ಎಲ್ಲ ಮಹಿಮೆಗಳನ್ನು ನಾನು ನಿನಗೆ ಹೇಳ್ತೇನೆ. ಪರಮಾತ್ಮನಲ್ಲಿ ಮಹಿಮೆ ಅಪಾರ ಇದೆ, ಸಮುದ್ರದಷ್ಟಿದೆ. ಶ್ರೋತೃಗಳ ಯೋಗ್ಯತಾನುಸಾರವಾಗಿ ಹೇಳ್ತಾನೆ. ಹಾಗಾದರೆ ಭಕ್ತಿಯೋಗಕ್ಕೆ ಮಹಿಮೆಯ ಜ್ಞಾನವೇ ಕಾರಣ ಅಂತಾಯಿತು. ಎಲ್ಲರೂ ಆ ಮಹಿಮೆಯ ಜ್ಞಾನವನ್ನು ಯಾಕೆ ಪಡೆಯೋದಿಲ್ಲ? ಅಂದರೆ ಆ ತತ್ವಜ್ಞಾನ ಇದೆಯಲ್ಲ, ಮಹಿಮೆ ಜ್ಞಾನ ಮತ್ತು ಭಕ್ತಿಯೋಗ, ಅದು ಬಹಳ ದುರ್ಲಭವಾದದ್ದು, ಎಲ್ರಿಗೂ ಸಿಗುವಂಥದ್ದಲ್ಲ. ಮನುಷ್ಯಾಣಾಂ ಸಹಸ್ರೇಷು, ಸಾವಿರ ಮನುಷ್ಯಕ್ಕೆ ಒಬ್ಬ ಸಿಕ್ಕಾನ. ಕಶ್ಚಿದ್ ಯತತಿ ಸಿದ್ಧಯೇ, ತತ್ವಜ್ಞಾನ ಪಡಿಬೇಕು, ಭಕ್ತಿಯೋಗ ಪಡಿಬೇಕು ಅಂತ ಸಾವಿರಕ್ಕೆ ಒಬ್ಬ ಸಿಕ್ಕರೆ ಹೆಚ್ಚು. ಅಷ್ಟು ದುರ್ಲಭವಾದದ್ದು ಭಗವಂತನ ಜ್ಞಾನ. ಪ್ರಯತ್ನ ಮಾಡುವರು ಕೆಲವರೇ, ಅದರಲ್ಲಿಯೂ ಭಕ್ತಿಯನ್ನು ಪಡೆಯುವವರು ಇನ್ನೂ ಕೆಲವರು. ಇಷ್ಟು ದುರ್ಲಭ. ಅದು ಆ ಭಕ್ತಿಯ ವೈಶಿಷ್ಟ್ಯವೇ. ಯಾಕೆಂದರೆ ಬಹಳ ಕಡಿಮೆ ಜನ ಭಕ್ತಿಯೋಗ ಅನುಷ್ಠಾನ ಮಾಡ್ತಾರೆ ಅಂತಂದರೆ ಅದು ಮಹತ್ವದ್ದು ಅಂತ ಅರ್ಥ. ಭಕ್ತಿಯೋಗ ಅನ್ನೋದು ವಜ್ರದ ಅಂಗಡಿಗೆ ಬರೋರು ಬಹಳ ಕಡಿಮೆ. ಸಾವಿರಕ್ಕೊಬ್ಬ, ಲಕ್ಷಕ್ಕೊಬ್ಬ ವಜ್ರದ ಅಂಗಡಿಗೆ ಬರ್ತಾನೆ ಖರೀದಿ ಮಾಡಲಿಕ್ಕೆ. ಗೊಬ್ಬರದ ಅಂಗಡಿಗೆ ನೂರಾರು ಜನ, ಸಾವಿರಾರು ಜನ ನುಗ್ಗಿರ್ತಾರೆ. ಯಾವುದು ಶ್ರೇಷ್ಠ? ಗೊಬ್ಬರದ ಅಂಗಡಿ ಅಲ್ಲ, ವಜ್ರದ ಅಂಗಡಿಯೇ ಶ್ರೇಷ್ಠ. ಯಾಕೆ? ಬಹಳ ಅಲ್ಪ ಜನ ಪ್ರಯತ್ನ ಮಾಡ್ತಾರೆ ಅಲ್ಲಿಗೆ ಹೋಗ್ಲಿಕ್ಕೆ, ಅಲ್ಪ ಜನ ಖರೀದಿ ಮಾಡ್ತಾರೆ. ಆದರೂ ವಜ್ರದ ಅಂಗಡಿದ ಮಹತ್ವ. ಹಾಗೆ ಭಕ್ತಿಯೋಗ ಅನುಷ್ಠಾನ ಮಾಡುವವರು ಸಾವಿರಕ್ಕೊಬ್ಬ ಅಂತ ಬಹಳ ಕಡಿಮೆ ಜನ ಇದ್ದರೂ ಕೂಡ ಅದು ಅದರ ಮಹತ್ವನೇ ಆಗಿದೆ. ಮುತ್ತು ರತ್ನ ಈ ಅಂಗಡಿಗಳ ಮಹತ್ವ, ಅದರ ಬೆಲೆ ಕಡಿಮೆ ಏನಾಗೋದಿಲ್ಲ, ಅದು ಮಹತ್ವದ್ದಲ್ಲ ಅಂತ ಏನಾಗೋದಿಲ್ಲ. ಯಾರೋ ರಾಜ, ಧನಿಕರು, ಶ್ರೀಮಂತರು ಒಬ್ಬರು ಇಬ್ಬರು ಹೋಗ್ತಾರೆ, ಆದರೆ ಅದಕ್ಕಿರೋ ಮಹತ್ವನೇ ಬೇರೆ. ಹಾಗೆ ಭಕ್ತಿಯೋಗಕ್ಕಿರುವ ಮಹತ್ವ ಇನ್ಯಾವುದಕ್ಕೂ ಇಲ್ಲ. ಇನ್ನು ಮಹಿಮೆ ಏನು ಅಂತ ಅನ್ನೋದನ್ನು ಹೇಳ್ತಾನೆ.
ನಾನು ಜಗತ್ತನ್ನು ಸೃಷ್ಟಿ ಮಾಡಿದವನು, ಇದೇ ನನ್ನ ಮಹಿಮೆ. ಜಗತ್ತು ಅಂತಂದರೆ ಸಾಧಾರಣ ಅಲ್ಲ ಈ ಜಗತ್ತು. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಆಚಾರ್ಯ ಹೇಳಿದಂತೆ ಚಿತ್ರ ವಿಚಿತ್ರವಾದ ಪ್ರಪಂಚ. ಒಬ್ಬರ ಹೆಬ್ಬೆರಳಿದ್ದಾಗಿ ಇನ್ನೊಬ್ಬರದ್ದಿಲ್ಲ, ಒಂದು ಎಲೆ ಇದ್ದಂತೆ ಮತ್ತೊಂದು ಎಲೆ ಇಲ್ಲ. ಎಷ್ಟು ವೈಲಕ್ಷಣ್ಯದಿಂದ ಕೂಡಿದೆ, ಒಂದರಂದರ ಸ್ವಭಾವನೇ ಬೇರೆ ಬೇರೆ, ಒಂದೊಂದು ಪ್ರಾಣಿಗಳ ಶಕ್ತಿನೇ ಬೇರೆ ಬೇರೆ. ಇಂಥ ಅನೇಕ ಅವಾಂತರ ಪ್ರಭೇದಗಳಿಂದ ಕೂಡಿದ್ದು ಜಗತ್ತು. ಇಂಥ ಜಗತ್ತು ಸೃಷ್ಟಿ ಮಾಡಬೇಕಾದರೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ, ಅದೇ ನನ್ನ ಮಹಿಮೆ. ಜಗತ್ ಸೃಷ್ಟಿ ಮಾಡೋದು ಅನ್ನೋದೇ ನನ್ನ ಮಹಿಮೆ. ಆ ಸೃಷ್ಟಿ ಮಾಡುವ ಪ್ರಕಾರ ಏನು ಅಂತ ಕೇಳಿದರೆ, ಜಡ ಪ್ರಕೃತಿ ಚೇತನ ಪ್ರಕೃತಿ ಅಂತ ಎರಡು ಪ್ರಕೃತಿಗಳಿದ್ದಾವೆ. ಜಡ ಪ್ರಕೃತಿ ಅಂತಂದರೆ ಭೂಮಿ ಅಂದರೆ ಪೃಥ್ವಿ, ಪೃಥ್ವಿ ತತ್ವ, ಜಲತತ್ವ, ತೇಜಸ್ಸು, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಹೀಗೆ ಎಂಟು ಪ್ರಕಾರ. ಇದಕ್ಕೆ ಜಡ ಪ್ರಕೃತಿ ಅಂತ ಕರೀತಾರೆ. ಈ ಎಂಟು ವಿಧವಾದ ಜಡ ಪ್ರಕೃತಿಗೆ ಅಭಿಮಾನಿ ಚೇತನ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಇಡೀ ಜಗತ್ತಿಗೆ ಧಾರಕಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅವಳು ಚೇತನ ಪ್ರಕೃತಿ ಅಂತ ಹೆಸರು. ಅವಳು ಈ ಜಗತ್ತಿಗೆ ಆಧಾರ. ಕೃಷ್ಣ ಹೇಳ್ತಾನೆ, ನಾನೇ ಈ ಜಗತ್ತನ್ನು ಸೃಷ್ಟಿ ಮಾಡಿರೋದು. ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಎರಡನ್ನು ಇಟ್ಟುಕೊಂಡು ಅದರ ಮೂಲಕ ನಾನು ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ. ಸಂಹಾರಕರ್ತನು ನಾನೇ. ಈ ಜಡ ಪ್ರಕೃತಿ ಚೇತನ ಪ್ರಕೃತಿಯನ್ನು ಜೊತೆಗಿಟ್ಟುಕೊಂಡು ಸೃಷ್ಟಿ ಮಾಡಿದ್ದೇನೆ ಅಂದರೆ ಅದು ನನ್ನ ಜೊತೆ ಇಲ್ಲದೇ ಇದ್ದರೆ ನನಗೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಏನಿಲ್ಲ. ಅದು ಇದ್ದರೂ ಬರ್ತದೆ, ಇಲ್ಲದಿದ್ದರೂ ಬರ್ತದೆ. ಸುಮ್ಮನೆ ಅದನ್ನು ಜೊತೆಗಿಟ್ಟುಕೊಂಡು ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ. ನನ್ನ ಅಶಕ್ತತೆಯಿಂದ ಅಲ್ಲ, ಆದರೂ ಲೀಲಾರ್ಥವಾಗಿ ಅವುಗಳನ್ನು ಜೊತೆಗಿಟ್ಟುಕೊಂಡಿದ್ದೀನಿ. ಒಬ್ಬ ರಾಜ ದೊಡ್ಡ ಪರಿವಾರದೊಂದಿಗೆ ಹೋಗ್ತಾನೆ. ಎಲ್ಲಿಯಾದರೂ ಹೋಗಬೇಕಾದ್ರೆ ಇನ್ನೊಬ್ಬ ರಾಜ ಆಮಂತ್ರಣ ಮಾಡಿದರೆ ಒಬ್ಬನೇ ಹೋಗೋದಿಲ್ಲ, ನೂರಾರು ಜನ ಪರಿವಾರ ಸಮೇತನಾಗಿ ರಾಜ ಹೋಗ್ತಾನೆ. ಅಷ್ಟು ಭೃತ್ಯರಿದ್ದರೆ ಆನೆ ಕುದುರೆ ಎಲ್ಲ ವೈಭವದೊಂದಿಗೆ ಹೋಗ್ತಾನೆ. ಅದೆಲ್ಲ ಇಲ್ದಿದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಅಷ್ಟು ಭೃತ್ಯರನ್ನು ಜೊತೆಗಿಟ್ಟುಕೊಂಡು ಹೋಗ್ತಾನೆ. ಯಾಕೆ ಅಂದರೆ ಅದು ಗೌರವ, ಆ ಪಾದಕ್ಕೆ ಗೌರವ ತಂದುಕೊಡ್ತದೆ, ಮಹತ್ವ ತಂದುಕೊಡ್ತದೆ. ಕೆಲವರು ಧನಿಕರು ನಡ್ಕೊಂಡು ಹೋಗುವಾಗ ಕೈಯಲ್ಲಿ ಕೋಲು ಹಿಡ್ಕೊಂಡಿರ್ತಾರೆ, ಅದು ಲೀಲಾರ್ಥವಾಗಿ. ಕೋಲು ಊರ್ಲೇಬೇಕು ಅಂತೇನಿಲ್ಲ, ಸುಮ್ಮನೆ ಅಲ್ಲಾಡಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರ್ತಾರೆ, ಊರೋದಿಲ್ಲ. ಅದೊಂದು ಘನತೆ, ಕೈಯಲ್ಲಿ ಕೋಲು, ವಾಕಿಂಗ್ ಸ್ಟಿಕ್ ಇರಬೇಕು ಅಂತ. ಮಹಾರಾಜನಿಗೆ ಅಷ್ಟು ಜನ ಭೃತ್ಯರಿದ್ದಾರೆ ಅವನ ಅಧೀನವಾಗಿ ಅಂತಂದ್ರೆ ಅದು ಮಹತ್ವ. ಅದರಂತೆ ಪರಮಾತ್ಮ ಜಗತ್ ಸೃಷ್ಟಿ ಮಾಡಲಿಕ್ಕೆ ಸಮರ್ಥನಾದರೂ ಚೇತನ ಪ್ರಕೃತಿ ಜಡ ಪ್ರಕೃತಿಯನ್ನು ತನ್ನ ಅಧೀನದಲ್ಲಿ ಇರುವಂಥ ಅದನ್ನಿಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ. ಇದು ತನ್ನ ಮಹಿಮಾ ಪ್ರದರ್ಶಕವಾಗ್ತದೆ. ಕೆಲವರು ಯಾವುದು ಇಟ್ಟುಕೊಳ್ಳದೇನೆ ಒಬ್ಬನೇ ಸೃಷ್ಟಿ ಮಾಡ್ತಾನೆ ಅಂತಂತಾರೆ.
ಅದು ಸರಿಯಲ್ಲ. ಲೀಲಾರ್ಥವಾಗಿ ಇದನ್ನೆಲ್ಲ ಜೊತೆಗೆ ಇಟ್ಕೊಂಡೇ ಸೃಷ್ಟಿ ಮಾಡ್ತಾನೆ. ಲೌಕಿಕವಾಗಿಯೂ ಕೂಡ ಇದು ಸಂಭಾವಿತ. ಕುಂಬಾರ ಗಡಿಗೆ ಸೃಷ್ಟಿ ಮಾಡಬೇಕಾದ್ರೆ ನೀರು ಮಣ್ಣು ಅದನ್ನೆಲ್ಲ ಇಟ್ಕೊಂಡೇ ಸೃಷ್ಟಿ ಮಾಡ್ತಾನೆ. ಹಾಗೆ ಪರಮಾತ್ಮ ಲೋಕಾನುಸಾರಿಯಾಗಿ ಈ ರೀತಿ ಸೃಷ್ಟಿ ಮಾಡ್ತಾನೆ. ಇದು ಒಂದು ಮಹಿಮೆ. ಇಂಥ ಪರಮಾತ್ಮನಿಗೆ ಇನ್ನೊಬ್ಬರು ಸೃಷ್ಟಿಕರ್ತರಿದ್ದಾರೋ, ಅವನನ್ನು ಹುಟ್ಟಿಸಿದವರು ಮತ್ತೊಬ್ಬರಿದ್ದಾರೋ ಅಂತ ಪ್ರಶ್ನೆ ಬಂದರೆ, ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಅರ್ಜುನ, ನನ್ನನ್ನು ಸೃಷ್ಟಿ ಮಾಡಿದವರು ಮತ್ತೊಬ್ಬರಿಲ್ಲ. ನನಗೊಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂತಾದರೆ ಅವನೇ ಸರ್ವೋತ್ತಮ ಆಗ್ತಾನೆ. ನಾನೇ ಸರ್ವೋತ್ತಮ, ನಾನೇ ಸೃಷ್ಟಿ ಮಾಡಿದ್ದು, ನನಗೆ ಸೃಷ್ಟಿಕರ್ತ ಮತ್ತೊಬ್ಬ ಇಲ್ಲ. ನನಗಿಂತ ಉತ್ತಮರೇ ಇಲ್ಲ ಯಾರೂ ಕೂಡ, ಎಲ್ಲರೂ ನನಗಿಂತ ಕೆಳಗಿನವರೇ. ಹೀಗೆ ನಾನು ಸೃಷ್ಟಿಕರ್ತ, ನನಗೆ ಸೃಷ್ಟಿಕರ್ತ ಇನ್ನೊಬ್ಬ ಇಲ್ಲ. ಮತ್ತು ಸೃಷ್ಟಿ ಮಾಡಿದ ಪ್ರಪಂಚಕ್ಕೆ ಆಧಾರನೂ ನಾನೇ. ಸೃಷ್ಟಿ ಮಾಡಿದವನೇ ಆಧಾರವಾಗಿರ್ತಾನೆ ಅಂತೇನಿಲ್ಲ, ಆದರೆ ನಾನು ಹಾಗಲ್ಲ. ನಾನೇ ಸೃಷ್ಟಿ ಮಾಡಿದ್ದೇನೆ, ನಾನೇ ಜಗತ್ತಿಗೆ ಆಧಾರ ಆಗಿದ್ದೇನೆ. ಇದನ್ನ ಹಿಡಿದು ನಿಲ್ಲಿಸಿದ್ದೇನೆ ಅಂತ ಅರ್ಥ. ಆಧಾರ ಅಂದ್ರೆ ಇದನ್ನು ಹಿಡಿದು ನಿಲ್ಲಿಸಿದ್ದೇನೆ, ಕುಸಿದು ಬೀಳದಿದ್ದ ಹಾಗೆ ಪ್ರಪಂಚವನ್ನ ನಿಲ್ಲಿಸಿದ್ದೇನೆ. ಆಗ ಒಂದು ಪ್ರಶ್ನೆ ಬರ್ತದೆ, ಒಂದು ಪೆಟ್ಟಿಗೆಯಲ್ಲಿ ಮುತ್ತು ರತ್ನಗಳನ್ನು ಹಾಕಿರ್ತಾರೆ, ಮುತ್ತು ರತ್ನಕ್ಕೆ ಆಧಾರ ಯಾವುದು? ಪೆಟ್ಟಿಗೆ. ಪೆಟ್ಟಿಗೆ ನಮಗೆ ಕಾಣಿಸ್ತದೆ, ಮುತ್ತು ರತ್ನಗಳು ಕಾಣಿಸ್ತದೆ. ಇಲ್ಲಿ ಹಾಗಲ್ಲ, ಜಗತ್ತು ಕಾಣಿಸ್ತಾ ಇದೆ, ಜಗತ್ತಿಗೆ ಆಧಾರವಾದಂತಹ ಪರಮಾತ್ಮ ಕಾಣಿಸ್ತಾ ಇಲ್ವಲ್ಲ. ಮುತ್ತು ರತ್ನ ಅದಕ್ಕೆ ಆಧಾರವಾದ ಪೆಟ್ಟಿಗೆನೂ ಕಾಣಿಸ್ತಾ ಇದೆ, ಹಾಗೆ ಜಗತ್ತು ಜಗತ್ತಿಗೆ ಆಧಾರನಾದ ಪರಮಾತ್ಮನೂ ಕಾಣಬೇಕು, ಅವನು ಕಾಣ್ತಾ ಇಲ್ವಲ್ಲ, ಆಧಾರ ಅಂತ ಹೇಗೆ ನಂಬೋದು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಮುತ್ತು ರತ್ನಗಳಿಗೆ ಪೆಟ್ಟಿಗೆಯಂತೆ ನಾನು ಆಧಾರ ಅಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮಣಿಗಳನ್ನು ಪೋಣಿಸ್ತಾರೆ ನೂಲ್ನಲ್ಲಿ, ದಾರದಲ್ಲಿ ಮಣಿಗಳನ್ನು ಪೋಣಿಸ್ತಾರೆ, ಮಾಲಾಕಾರ ಆಗ್ತದದು. ಆ ಮಣಿಮಾಲೆಗೆ ಆಧಾರ ಯಾವುದು? ಮಣಿಗಳಿಗೆ ಆಧಾರ ಯಾವುದು? ನೂಲು. ನೂಲು ಕಾಣಿಸೋದಿಲ್ಲ, ಮಣಿಗಳ ಒಳಗೆ ಸೇರಿಕೊಂಡಿರ್ತದೆ, ಹೊರಗಿನಿಂದ ಆಧಾರ ಅಲ್ಲ ನೂಲು. ಆ ಒಳಗಡೆ ಮಣಿಯ ರಂಧ್ರದಲ್ಲಿ ಹೋಗಿ ಒಳಗಡೆ ಸೇರಿಕೊಂಡಿರ್ತದೆ, ಆದ್ದರಿಂದ ಉದುರಿ ಬೀಳೋದಿಲ್ಲ ಮಣಿಗಳು. ಒಂದರ ಪಕ್ಕ ಒಂದು ಮಣಿಗಳು ಮಾತ್ರ ನಮಗೆ ಕಾಣಿಸ್ತದೆ ಹೊರತು, ಅದರ ಒಳಗಿರ್ತಕ್ಕಂಥ ಆ ತೂತಿನ ಒಳಗಿರುವ ನೂಲೋ ತಂತಿಯೋ ಯಾವುದು ಕಾಣೋದಿಲ್ಲ. ಪರಮಾತ್ಮ ಆ ರೀತಿ ಆಧಾರ, ನೂಲಿನಂತೆ ಆಧಾರ. ಅಂದರೆ ಜಗತ್ತಿನ ಒಳಗೆ ನಿಂತುಕೊಂಡು ಕಾಣಿಸದೆ ಆಧಾರ ಆಗಿದ್ದಾನೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಸೂತ್ರ ಅಂದರೆ ನೂಲು. ನೂಲಲ್ಲಿ ಮಣಿಗಳು ಹೇಗೋ ಹಾಗೆ ಪರಮಾತ್ಮ ನೂಲಿದ್ದಂತೆ ನಮ್ಮ ಒಳಗಿದ್ದಾನೆ, ಹೊರಗಡೆ ನಾವು ಕಾಣಿಸ್ತೀವಷ್ಟೇ. ಪ್ರಪಂಚ ಕಾಣ್ತಾ ಇದೆ, ಅದರ ಒಳಗಿರುವ ಪರಮಾತ್ಮ ಹೊರಗಿನಿಂದ ಆಧಾರ ಅಲ್ಲ. ಮುತ್ತು ರತ್ನಗಳಿಗೆ ಪೆಟ್ಟಿಗೆ ಹೊರಗಿನಿಂದ ಆಧಾರ, ನೂಲು ಒಳಗಿನಿಂದ ಆಧಾರ. ಹೀಗೆ ಜಗದಾಧಾರತ್ವ, ಜಗತ್ತಿಗೆ ಆಧಾರರಾಗಿದ್ದೇನೆ ನಾನು, ಕಾಣಿಸ್ಕೊಳ್ಳೋದಿಲ್ಲ ಯಾರಿಗೂ, ಇದು ಒಂದು ನನ್ನ ಮಹಿಮೆನೆ. ಈ ಸೂತ್ರ ಮಣಿ ಈ ದೃಷ್ಟಾಂತ ಕೊಟ್ಟದ್ರಿಂದ ಒಂದು ತತ್ವನೂ ಸಿದ್ಧ ಆಯಿತು. ಏನು ಅಂದರೆ, ನೂಲು ಬೇರೆ, ಆಧಾರವಾದ ನೂಲು ಬೇರೆ, ಮಣಿಗಳು ಬೇರೆ ಬೇರೆ. ಅದರಂತೆ ಆಧಾರನಾದ ಪರಮಾತ್ಮ ಬೇರೆ, ಜಗತ್ತು ಬೇರೆ. ಇದು ಗೀತೆಯ ಸಿದ್ಧಾಂತ. ಗೀತೆಯಲ್ಲಿ ಈ ರೀತಿ ದೃಷ್ಟಾಂತ ಕೃಷ್ಣನೇ ಕೊಟ್ಟದ್ರಿಂದ ನೂಲು ಮಣಿಗಳು ಬೇರೆ ಆದಂತೆ ಪರಮಾತ್ಮ ಮತ್ತು
ಪ್ರಪಂಚ ಬೇರೆ ಬೇರೆ ಅಂತನ್ನೋದು ಸಿದ್ಧವಾಗ್ತದೆ. ಇನ್ನೊಂದು ಮಹಿಮೆ ಏನು ಅಂತಂದರೆ, ಲೋಕದಲ್ಲಿ ಕೆಲವರು ಸೃಷ್ಟಿ ಮಾಡ್ತಾರೆ, ಆದರೆ ಆ ಹುಟ್ಟಿದ ಜನರು ಉತ್ಕರ್ಷಕ್ಕೆ ಬರೋದು ಆ ಹುಟ್ಟಿಸಿದವನಿಂದ ಅಲ್ಲ. ಇನ್ಯಾರನ್ನೋ ಅವಲಂಬಿಸಿ, ಮತ್ತಾರನ್ನೋ ಗುರುಗಳ ಪಾದ ಹಿಡಿದು ಅವರ ಹತ್ರ ಕಲಿತು ಇನ್ಯಾರನ್ನು ಆಶ್ರಯಿಸಿ ಮೇಲ್ಮಟ್ಟಕ್ಕೆ ಬರ್ತಾರೆ, ಮೇಲಿನ ಸ್ಥಾನಕ್ಕೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ, ಅದೇ ಉತ್ಕರ್ಷ ಅಂದರೆ. ಆದರೆ ಇಲ್ಲಿ ಹಾಗಲ್ಲ, ಸೃಷ್ಟಿ ಮಾಡಿದ್ದು ನಾನೇ, ಜಗತ್ತಿಗೆ ಆಧಾರನೂ ನಾನೇ. ಒಂದೊಂದು ಪದಾರ್ಥಕ್ಕೆ ಉತ್ಕರ್ಷ ಇದೆ, ಆ ಉತ್ಕರ್ಷ ಕೊಟ್ಟವನು ನಾನೇ ಅಂತಾನೆ ಕೃಷ್ಣ. ಇನ್ನೊಬ್ಬರಲ್ಲ, ನಾನೇ ಉತ್ಕರ್ಷ ಕೊಟ್ಟವನು. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ಈಗ ನೀರು, ನೀರು ಸೃಷ್ಟಿ ಮಾಡಿದ್ದೇನೆ. ನೀರು ಬಹಳ ಮುಖ್ಯ, ಉತ್ಕೃಷ್ಟವಾದ ವಸ್ತು. ಏನು ಉತ್ಕರ್ಷ? ನೀರಿನಲ್ಲಿರೋ ಉತ್ಕರ್ಷ ಅಂದ್ರೇನು? ಮಾಧುರ್ಯ ರಸ. ನೀರು ಕುಡಿದ್ರೆ ಸಿಹಿಯಾಗಿರ್ತದೆ, ಸಿಹಿ ನೀರು. ಆ ಸಿಹಿ ನೀರು ಕುಡಿದು ಕೂಡಲೇ ತೃಪ್ತಿ ಆಗ್ತದೆ. ನೀರಿಲ್ಲದೆ ಇದ್ರೆ ಎಷ್ಟು ತಿಂದರೂ ಉಪಯೋಗ ಇಲ್ಲ. ನೀರನ್ನು ಸೃಷ್ಟಿ ಮಾಡಿದ್ದೇನೆ, ನೀರಿಗೆ ಆಧಾರನೂ ಆಗಿದ್ದೇನೆ, ನೀರಿನ ಉತ್ಕರ್ಷಕ್ಕೂ ನಾನೇ ಕಾರಣ. ನೀರಿನ ಉತ್ಕರ್ಷ ಅಂದರೆ ಮಾಧುರ್ಯ ರಸ, ಅದಕ್ಕೆ ನಾನೇ ನಿಯಾಮಕ. ಸೂರ್ಯ ಚಂದ್ರರು ಅವರನ್ನು ಹುಟ್ಟಿಸಿದವು ನಾನು. ಸೂರ್ಯಚಂದ್ರರು ಬಹಳ ಉತ್ಕೃಷ್ಟರು, ಯಾಕೆ? ಬೆಳಕು ಕೊಡ್ತಾರೆ, ಆ ಬೆಳಕಿಗೆಯಿಂದಾಗಿ ಅವರಿಗೆ ಉತ್ಕರ್ಷ ಬಂದಿದೆ. ಆ ಉತ್ಕರ್ಷಕ್ಕೂ ನಾನೇ ಕಾರಣ, ಅವರಲ್ಲಿರೋ ಬೆಳಕು ನಂದೇ, ಆ ಪ್ರಭೆಗೆ ನಾನೇ ಕಾರಣ. ಸೂರ್ಯನ ಪ್ರಭೆ, ಚಂದ್ರನ ಕಾಂತಿ, ಅದಕ್ಕೆಲ್ಲ ನಾನೇ ಕಾರಣ. ವೇದಕ್ಕೆ ಬಹಳ ಮಹತ್ವ ಇದೆ, ವೇದ ಮಂತ್ರದಿಂದ ಫಲಸಿದ್ಧಿ ಆಗ್ತದೆ. ಆ ವೇದಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಪ್ರಣವ. ಪ್ರಣವ ಅಂದರೆ ಓಂಕಾರ, ಓಂಕಾರ ಹೇಳಿ ವೇದ ಹೇಳಬೇಕು. ಶ್ರೀ ಗುರುಭ್ಯೋ ನಮಃ, ಹರಿ ಓಂ ಅಂತ ಓಂ ಅಂತ ಹೇಳಿ ವೇದ ಹೇಳಬೇಕು, ಆವಾಗ ಫಲ ಸಿಗ್ತದೆ. ಅದರಿಂದ ಓಂಕಾರ ಬಹಳ ಮುಖ್ಯ, ಅದಿಲ್ಲದಿದ್ದರೆ ನಿಷ್ಫಲ ಆಗಿಬಿಡ್ತದೆ ವೇದ. ಆ ಓಂಕಾರಕ್ಕೆ ನಿಯಾಮಕ ನಾನು, ಓಂಕಾರ ವಾಚ್ಯ ನಾನು, ಅದಕ್ಕೆ ನಿಯಾಮಕನೂ ನಾನೇ. ಆಕಾಶ, ಆಕಾಶದಲ್ಲಿ ಶಬ್ದ ಅನ್ನುವ ಗುಣ ಇದೆ, ಆಕಾಶದಲ್ಲೇ ಶಬ್ದ ಇರೋದು. ಆ ಶಬ್ದದಿಂದ ಇಡೀ ಲೋಕದ ವ್ಯವಹಾರ ಎಲ್ಲ ನಡೀತಾ ಇದೆ. ಆಕಾಶದಲ್ಲಿರುವ ಶಬ್ದಕ್ಕೆ, ಅದೇ ಅದರ ಉತ್ಕೃಷ್ಟತೆಗೆ ಕಾರಣ. ಆಕಾಶ ಯಾಕೆ ಉತ್ಕೃಷ್ಟ? ಶಬ್ದ ಇದೆ, ಆ ಶಬ್ದದಿಂದ ವ್ಯವಹಾರ ನಡೀತದೆ. ಶಬ್ದ ಅನ್ನೋದೇ ಒಂದು ಇಲ್ಲದೆ ಇದ್ರೆ ಇಡೀ ಪ್ರಪಂಚ ಮೂಕ. ಅಂಥ ಶಬ್ದಕ್ಕೆ ಆಧಾರ ಆಕಾಶ, ಆಕಾಶದಲ್ಲಿ ಶಬ್ದದಿಂದ ಉತ್ಕರ್ಷ, ಆ ಶಬ್ದಕ್ಕೆ ನಿಯಾಮಕ ನಾನು. ಪುರುಷರಲ್ಲಿ ಪೌರುಷ ಅನ್ನೋ ಗುಣದಿಂದ ಉತ್ಕರ್ಷ ಸಿದ್ಧಿ ಆಗ್ತದೆ. ಪೌರುಷ ಅದು ಬಹಳ ಶ್ರೇಷ್ಠವಾದ್ದು, ಅದು ಉತ್ಕರ್ಷಕ್ಕೆ ಕಾರಣ ಪೌರುಷ. ಆ ಪೌರುಷಕ್ಕೆ ನಾನೇ ನಿಯಾಮಕ. ಪೃಥ್ವಿಯಲ್ಲಿ ಉತ್ತಮವಾದ ಗಂಧ ಇದೆ, ಅದು ಪೃಥ್ವಿಗೆ ಉತ್ಕರ್ಷಕ್ಕೆ ಕಾರಣ. ಆ ಗಂಧಕ್ಕೆ ನಾನು ನಿಯಾಮಕ. ಅಗ್ನಿಗೆ ಮಹತ್ವ ತೇಜಸ್ಸಿನಿಂದ, ಆ ತೇಜಸ್ಸಿಗೆ ನಿಯಾಮಕ ನಾನು. ಬದುಕಿರ್ತಕ್ಕಂಥ ಮನುಷ್ಯರು ಉತ್ಕೃಷ್ಟರೇ,
ಅವರ ಜೀವನ ಹೋಯ್ತು, ಬದುಕು ಹೋಯ್ತು, ಸತ್ತೋದ್ರು ಅಂದ್ರೆ ಮೂರ್ಕಾಯಿಸಿನ ಬೆಲೆ ಇಲ್ಲ. ಹಾಗಾದರೆ ಆ ಜೀವನ ಅನ್ನೋದು ಮನುಷ್ಯರ ಉತ್ಕರ್ಷಕ್ಕೆ ಕಾರಣ. ಬದುಕು ಜೀವನ, ಆ ಜೀವನಕ್ಕೆ ನಿಯಾಮಕ ನಾನೇ. ಅವರು ಸತ್ತರೆ ನಿಷ್ಪ್ರಯೋಜಕರಾಗಿ ಬಿಡ್ತಾರೆ, ಬದುಕಿದ್ರೆ ಆ ಬದುಕು ಅನ್ನೋದು ಬದುಕಿರೋದು ನನ್ನ ನಿಯಮನದಿಂದ. ತಪಸ್ವಿಗಳಿದ್ದಾರೆ, ಋಷಿಗಳು ತಪಸ್ವಿಗಳು, ಅವರಿಗೆ ಮಹತ್ವ ಇದೆ. ಯಾಕೆ? ತಪಸ್ಸಿನಿಂದ. ಆ ತಪಸ್ಸಿಗೆ ನಾನೇ ನಿಯಾಮ, ಅವರ ಹತ್ರ ತಪಸ್ಸು ಮಾಡಿಸೋದೆಲ್ಲ ನಾನೇ. ಮರಗಳಲ್ಲಿ ಮಹತ್ವ ಇದೆ, ಬೀಜದ ಮಹತ್ವದಿಂದ. ಒಳ್ಳೆ ಬೀಜ ಇದ್ರೆ ಒಳ್ಳೆ ರುಚಿ ಹಣ್ಣು ಬಿಡುತ್ತೆ ಮರದಲ್ಲಿ. ಅಂದ ಮರಗಳಿಗೆ ಬೀಜ ಮುಖ್ಯ ಕಾರಣ, ಆ ಬೀಜದ ಮಹತ್ವಕ್ಕೆ ನಾನು ಕಾರಣ. ಬುದ್ಧಿವಂತರಲ್ಲಿ ಬುದ್ಧಿ ಇರೋದ್ರಿಂದ ಉತ್ಕರ್ಷ, ಆ ಬುದ್ಧಿಗೆ ಧಿಯೋ ಯೋನ ಪ್ರಚೋದಯಾತ್, ನಾನೇ ನಿಯಾಮಕ. ಬಲಿಷ್ಠರಲ್ಲಿ ಬಲ, ಅದಕ್ಕೂ ನಾನೇ ನಿಯಾಮಕ. ಮನುಷ್ಯರಿಗೆ ಇಚ್ಛಾ ಅನ್ನೋದು ಬೇಕು, ಇಚ್ಛಾಶಕ್ತಿ ಇಲ್ಲದಿದ್ದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಎಂಥ ಇಚ್ಛಾಶಕ್ತಿ? ಕೆಟ್ಟ ಕೆಲಸ ಮಾಡೋ ಇಚ್ಛೆ ಅಲ್ಲ, ಧರ್ಮಕ್ಕೆ ಅವಿರುದ್ಧವಾದ ಇಚ್ಛೆ. ಅದಿದ್ದರೆ ಆ ಇಚ್ಛೆಯಿಂದ ಅವರೇನಾದರೂ ಮಾಡ್ಯಾರು. ಆ ಇಚ್ಛೆಯನ್ನು ಕೊಡುವವನು ನಾನೇ. ಒಟ್ಟಿನಲ್ಲಿ ಎಲ್ಲ ಸಾತ್ವಿಕ ವಸ್ತು, ರಾಜಸ ವಸ್ತು, ತಾಮಸ ವಸ್ತುಗಳು ನನ್ನ ಅಧೀನ. ನಾನು ಅದನ್ನು ಆಶ್ರಯಿಸಿಲ್ಲ. ಆದರೆ ಆ ಮೂರು ವಿಧ ವಸ್ತು, ಸಾತ್ವಿಕ, ರಾಜಸ, ತಾಮಸ ವಸ್ತುಗಳು ನನ್ನ ಅಧೀನವಾಗಿದೆ, ನನ್ನನ್ನೇ ಆಶ್ರಯಿಸಿದ್ದಾವೆ. ಆ ಸತ್ವರಜಸ್ ತಮಸ್ಸು ಅನ್ನೋ ಪ್ರಕೃತಿ ಏನಿದೆ, ಅದರಿಂದಲೇನೆ ಜಗತ್ತು ಮೋಹವುಳ್ಳದ್ದಾಗಿದೆ. ಅಂದ್ರೇನು? ಪರಮಾತ್ಮನನ್ನು ತಿಳಿತಾ ಇಲ್ಲ, ಅದು ಬಂಧಕ ಪ್ರಕೃತಿ. ಯಾಕೆ ತಿಳ್ಕೊತಾ ಇಲ್ಲ? ಆ ಪ್ರಕೃತಿ ಅನ್ನೋದು ಪರದೆಯಂತೆ ಅಡ್ಡವಾಗಿದೆ, ಜೀವನಿಗೂ ಪರಮಾತ್ಮನಿಗೂ ಅಡ್ಡ ಒಂದು ಪರದೆ. ಯಾವುದು? ಆ ಪ್ರಕೃತಿ, ಸತ್ವರಜಸ್ತಮೋ ಗುಣ ಎಂಬ ಪ್ರಕೃತಿಯೇ ಅಡ್ಡ ಪರದೆಯಂತೆ ಇದೆ. ಆದ್ದರಿಂದ ಜೀವರಿಗೆ ಪರಮಾತ್ಮ ಕಾಣಲ್ಲ, ಅವನ ಜ್ಞಾನವೇ ಬರ್ತಾ ಇಲ್ಲ. ಆ ಪರದೆ ಹೋಗ್ಬೇಕು. ಹೋದ್ರಾಯ್ತು, ಸರಿಸಿದ್ರಾಯ್ತು ಅಂದರೆ ಹಂಗೆಲ್ಲ ಸುಲಭವಾಗಿ ಸರಿಸಲಿಕ್ಕೆ ಆಗೋದಿಲ್ಲ. ಗರ್ಭಗುಡಿಯಲ್ಲಿ ದೇವರಿರ್ತಾನೆ, ಬಾಗಿಲು ಹಾಕಿಬಿಟ್ರೆ ದೇವರು ಕಾಣಲ್ಲ. ತೆಗೆದ್ರಾಯ್ತು ಅಂದರೆ ಬೀಗಿದ ಕೈ ಒಳಗಡೆ ಇದೆ, ಒಳಗಡೆ ಅರಚು ಕೈ ಇದ್ದಾನೆ, ಅವನ ಹತ್ರ ಬೀಗಿದ ಕೈ ಇದೆ. ಅವನನ್ನೇ ನಾವು ಮರೆ ಹೋಗ್ಬೇಕು. ಮನೆಯಲ್ಲಿ ಬಾಗಿಲು ಹಾಕಿರ್ತಾರೆ, ತಕ್ಕೊಂಡು ಹೋದ್ರಾಯ್ತು ಅಂದರೆ ಒಳಗಿದ್ದವ್ರ ಹತ್ರ ಬೀಗಿದ ಕೈ ಇರ್ತದೆ. ಅವರನ್ನು ಮರೆ ಹೊಕ್ಕರೆ, ಅವರನ್ನು ಕೂಗಿ ಕರೆದ್ರೆ ಆಗ ಅವರು ಬೀಗ ತೆಗಿತಾರೆ, ಕಾಣಿಸ್ತಾರೆ. ಹಾಗೆ ಪರಮಾತ್ಮನಿಗೂ ಜೀವನಿಗೂ ಅಡ್ಡ ಒಂದು ಪ್ರಕೃತಿ ಇದೆ ಪರದೆಯಂತೆ. ಅದು ಆ ಪ್ರಕೃತಿಯನ್ನು ಸರಿಸ್ಬೇಕಾದ್ರೆ, ಬದಿಗೆ ಸರಿಸ್ಬೇಕಾದ್ರೆ ಅವನನ್ನೇ ನಾವು ಮರೆ ಹೊಕ್ಕಬೇಕು. ಅವನಿಗೆ ಮಾತ್ರ ಅದನ್ನು ಬದಿಗೆ ಸರಿಸ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಇಲ್ಲ. ಇದನ್ನೇ ದಾಸರು ಹೇಳೋದು, ಬಾಗಿಲನ್ನು ತೆರೆದು ಸೇವೆ ಏನೋ ಕೊಡು ಹರಿಯೇ ಅಂತ. ಬಾಗಿಲು ಹಾಕಿದ್ದಾನೆ, ಪ್ರಕೃತಿ ಅಡ್ಡ ಇದೆ, ಅದು ತೆರೀಬೇಕು, ಅದು ಅವನೇ ತೆರೀಬೇಕಷ್ಟೆ, ಬೇರೆ ಯಾರಿಗೂ ಇದನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಆ ಪರದೆ ಅನ್ನೋದು ಅಡ್ಡ ಬಂತು ಜೀವನಿಗೆ ಕಾಣದೇ ಇದ್ದ ಹಾಗೆ? ಬಹುಜನ್ಮದಲ್ಲಿ ಜೀವ ಮಾಡಿದ ಪಾಪ, ಆ ಪಾಪದಿಂದಾಗಿ ಮರೆ ಹೊಕ್ಕೋದೇ ಇಲ್ಲ. ಮರೆ ಹೊಕ್ಕರೆ ತೆಗೆದಾನು, ಅವನನ್ನು ಮರೆ ಹೊಕ್ಕಬೇಕಲ್ಲ, ಸ್ವಾಮಿ ಬಾಗಿಲು ತೆಗಿ ಅಂತ ಕೇಳಬೇಕಲ್ಲ. ಯಾಕೆ ಎಲ್ಲರೂ ಯಾಕೆ ಕೇಳ್ತಾ ಇಲ್ಲ? ಯಾಕೆ ಕೇಳ್ತಾ ಇಲ್ಲ ಅಂದರೆ ಪಾಪ ಅಡ್ಡ ಬರ್ತಾ ಇದೆ. ದೇವರನ್ನು ಬಾಗಿಲು ತೆಗಿ, ನಿನ್ನ ಸೇವೆ ಕೊಡು, ದರ್ಶನ ಕೊಡು ಅಂತ ಕೇಳಲಿಕ್ಕೂ ಪಾಪ ಅಡ್ಡ ಬರ್ತಾ ಇದೆ. ಎಷ್ಟೋ ಜನ್ಮದಲ್ಲಿ ಮಾಡಿದೆ ಪಾಪ,
ಆದ್ದರಿಂದ ಎಲ್ಲರೂ ಮರೆ ಹೊಕ್ಕೋದಿಲ್ಲ, ಎಲ್ರಿಗೂ ಅವನನ್ನು ನೋಡಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಪಾಪ ಏನು ಮಾಡ್ತದೆ ಅಂದರೆ ಭಗವಂತನ ಸ್ವರೂಪ ಉಪದೇಶ ಮಾಡ್ತೀವಿ ಬರ್ರಿ ಅಂತ ಕರೆದರೂ ಬರೋದಿಲ್ಲ, ಪಾಪ ಅಡ್ಡಿ ಮಾಡ್ತದೆ, ಪಾಪ ಅಡ್ಡಿ ಮಾಡ್ತದೆ. ಅಂದು ಉಪದೇಶ ಮಾಡೋರಿದ್ದು ಭಗವಂತನ ತತ್ವ ಉಪದೇಶ ಮಾಡಿದರೂ ಕೇಳಲಿಕ್ಕೆ ಪ್ರವೃತ್ತಿ ಆಗೋದಿಲ್ಲ ಪಾಪದಿಂದಾಗಿ. ಇನ್ನು ಕೆಲವರು ಕೇಳಿದರೂ ಕೂಡ ಅವರಿಗೆ ಜ್ಞಾನ ಬರಲ್ಲ, ಯಾಕೆಂದರೆ ಕೇಳುವಾಗಲೂ ಬುದ್ಧಿ ಅಲ್ಲಿ ಇಲ್ಲಿ ವ್ಯಗ್ರ ಆಗಿಬಿಡ್ತದೆ ಪಾಪದಿಂದ. ತನ್ಮಯತೆ ಇಟ್ಟು ತಲ್ಲೀನರಾಗಿ ಕೇಳಬೇಕು, ತಲ್ಲೀನತೆ ಇಲ್ಲ. ಅಲ್ಲಿ ಯಾರ ಹತ್ರ ಮಾತಾಡಿದೆ, ಇಲ್ಲಿ ಯಾರ ಹತ್ರ ಮಾತಾಡಿದೆ, ಇನ್ನೇನೋ ಕೆಲಸ ಮಾಡಿದೆ, ಹತ್ತಾರು ಕೆಲಸ ಮಾಡಿಕೊಂಡು ಹತ್ತಾರು ಕಡೆ ಮನಸ್ಸು ವ್ಯಗ್ರ ಮಾಡಿಕೊಂಡು ಕೇಳಿದರೆ ಹೇಗೆ ತಿಳಿತದೆ ಪರಮಾತ್ಮನ ತತ್ವಜ್ಞಾನ ಹೇಗೆ ಬರ್ತದೆ? ಅದರಿಂದ ಪಾಪ ಅನ್ನೋದು ಶ್ರವಣಕ್ಕೇ ಪ್ರವೃತ್ತಿ ಮಾಡಿಸೋದಿಲ್ಲ. ಶ್ರವಣದಲ್ಲಿ ಅವನು ತೊಡಗಿದರೂ ಕೂಡ ಬುದ್ಧಿಯನ್ನು ವ್ಯಗ್ರ ಮಾಡಿಬಿಡ್ತದೆ ಪಾಪ. ಬುದ್ಧಿ ವ್ಯಗ್ರ ಆಗದೆ ಗಮನ ಇಟ್ಟು ಕೇಳಿದರೂ ಕೂಡ ಏನೋ ವಿಪರೀತವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಹೇಳೋದೊಂದು, ಇವ್ರು ತಿಳ್ಕೊಳ್ಳೋದೊಂದು, ವಿಪರೀತವಾಗಿ ಅರ್ಥ ಮಾಡ್ಕೊಳ್ತಾರೆ. ಶ್ರದ್ಧೆ ಇರೋದಿಲ್ಲ. ಇನ್ನು ಪಾಪದಿಂದಾಗಿ ಶ್ರದ್ಧೆ ಇರುವವರ ಶ್ರದ್ಧೆಯನ್ನು ತಪ್ಪಿಸ್ತಾರೆ, ಬೇರೆಯವರ ಶ್ರದ್ಧೆಯನ್ನು ಇಲ್ಲದ ಹಾಗೆ ಮಾಡ್ತಾರೆ. ಅದು ಇವರ ಪಾಪವೇ ಮಾಡಿಸು. ಇದೆಲ್ಲ ಪಾಪ, ಪಾಪದಿಂದಾಗಿ ನಡೀತದೆ. ಅದಕ್ಕೆ ಯಾರು ಮೊರೆ ಹೋಗೋದಿಲ್ಲ. ಯಾರು ಪುಣ್ಯವಂತರಿರ್ತಾರೆ ಅವರು ಮೊರೆ ಹೊಕ್ಕು ಭಗವಂತನ ನೋಡಿ ಪರದೆ ಸರಿಸ್ಕೊಂಡು ಭಕ್ತರಾಗ್ತಾರೆ. ಪುಣ್ಯವಂತರು ನಾಲ್ಕು ಥರ ಇದ್ದಾರೆ: ಆರ್ತೋ ಜಿಜ್ಞಾಸ್ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತನೋರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತ ಋಷಭ. ಭಕ್ತರು ನಾಲ್ಕು ಪ್ರಕಾರ: ಆರ್ತ ಭಕ್ತ ಅಂದರೆ ರೋಗ ರುಜಿನ ಇಂಥ ಉಪದ್ರವಕ್ಕೆ ಒಳಗಾದವನು ಆರ್ತ ಭಕ್ತ. ಜಿಜ್ಞಾಸು ಭಕ್ತ ಎರಡನೇವನು ಅಂದರೆ ಜ್ಞಾನೇಚ್ಛ ಉಳ್ಳವನು. ಅರ್ಥಾರ್ಥಿ ಭಕ್ತ ಮೂರನೇವನು ಅಂದರೆ ಹಣದ ಇಚ್ಛೆ ಉಳ್ಳವನು, ಅವನು ಭಕ್ತಿ ಮಾಡ್ತಾನೆ. ಇನ್ನೊಬ್ಬ ಪರಮಾತ್ಮನ ಸ್ವರೂಪವನ್ನು ತಿಳಿದು ಭಕ್ತಿ ಮಾಡ್ತಾನೆ, ಅವನು ಜ್ಞಾನಿ ಭಕ್ತ. ಈ ನಾಲ್ಕು ಭಕ್ತರ ಪೈಕಿ ಜ್ಞಾನಿ ಭಕ್ತನೇ ಶ್ರೇಷ್ಠ. ಯಾಕೆ ಅಂದರೆ ಅವನು ಜ್ಞಾನ ಪಡೆದು ಭಕ್ತಿ ಮಾಡ್ತಾನೆ. ಯಾವಾಗಲೂ ಮನಸ್ಸು ಪರಮಾತ್ಮನಲ್ಲೇ ಇರ್ತದೆ, ಯಾವ ಅಪೇಕ್ಷೆನೂ ಇರೋದಿಲ್ಲ ಅವನಿಗೆ. ಉಳಿದವ್ರಿಗೆ ಆದರೆ ರೋಗ ಪರಿಹಾರ ಆಗಲಿ ಅಂತ ಇರ್ತದೆ, ಹಣ ಬರಲಿ ಅಂತ ಇರ್ತದೆ, ಜ್ಞಾನ ಬೇಕು ಅಂತ ಭಕ್ತಿ ಮಾಡ್ತಾರೆ. ಇವನು ಜ್ಞಾನ ಪಡೆದವನು, ಆದ್ದರಿಂದ ಫಲಾಪೇಕ್ಷೆ ಇಲ್ಲದೆ ಮಾಡುವ ಭಕ್ತಿ ಅವನದು, ಅವನೇ ಪ್ರಧಾನ ಭಕ್ತ. ಜ್ಞಾನಿ ತ್ವಾತ್ಮೈವ ಮೇ ಮತಂ, ಜ್ಞಾನಿ ಪ್ರಿಯತಮೋತೋ ಮೇ, ಅಂಥ ಜ್ಞಾನಿ ಭಕ್ತನೇ ನನಗೆ ಅತ್ಯಂತ ಪ್ರಿಯ. ಅವನು ನನ್ನಲ್ಲಿ ಅತ್ಯಂತ ಪ್ರೀತಿ ಮಾಡ್ತಾನೆ, ನಾನು ಅವನ ಮೇಲೆ ಅಷ್ಟೇ ವಾತ್ಸಲ್ಯ ತೋರಿಸ್ತೇನೆ. ಆದರೆ ಈ ಮೂರು ವಿಧ ಭಕ್ತರಿದ್ದಾರಲ್ಲ, ಆರ್ತ ಜಿಜ್ಞಾಸು ಅರ್ಥಾರ್ಥಿ ಹಣ ಬೇಕು ಅಂತಿದ್ದವನು, ಅವರು ಕೂಡ ಬೇರೆ ನಾಸ್ತಿಕರಿಗಿಂತ ಶ್ರೇಷ್ಠರೇ. ಬೇರೆ ನಾಸ್ತಿಕರಿಗಿಂತ ಅವರು ಶ್ರೇಷ್ಠರೇ. ಯಾಕೆ? ದೇವರನ್ನ ಮೊರೆ ಹೊಕ್ಕಿದ್ದಾರೆ. ಹಣ ಬೇಕು ಅಂತ ದೇವರನ್ನ ಮೊರೆ ಹೊಕ್ಕಿದ್ದಾರೆ. ದೇವರೇ ಇಲ್ಲ ಏನು ಮಾಡ್ತಾನೆ ಅಂತ ಹೇಳಿ ತಲೆ ಒಡೆದು ಹಣ ಸಂಪಾದನೆ ಮಾಡಲ್ಲ. ಆದರೆ ಈ ಅವರು ಶ್ರೇಷ್ಠರೇ, ಉದಾರ ಸರ್ವಯವೈತೆ, ಎಲ್ಲರೂ ಶ್ರೇಷ್ಠರೇ. ಜ್ಞಾನಿ ಭಕ್ತ ಮಾತ್ರ ನಾನೇ ಇದ್ದ ಹಾಗೆ, ಅಂದರೆ ನನ್ನನ್ನು ಪಡಿತಾನೆ ಅಂತ ಅರ್ಥ. ನಾನೇ ಅಂದರೆ ಅಷ್ಟು ಐಕ್ಯ ಅಂತ ಅರ್ಥ ಅಲ್ಲ, ಜ್ಞಾನಿ ಭಕ್ತನ ಮೇಲೆ ನನಗೆ ಅಷ್ಟು ಅತ್ಯಂತ ಪ್ರೀತಿ.
ಯಾಕೆ ಐಕ್ಯ ಬರ್ತದೆ ಅಂತಲ್ಲ. ಮೋಕ್ಷ ನಾಲ್ಕು ವಿಧ ಇದೆ, ನಾಲ್ಕು ವಿಧ ಮೋಕ್ಷದಲ್ಲಿಯೂ ಕೂಡ ಐಕ್ಯ ಇರೋದಿಲ್ಲ. ಸಾಮೀಪ್ಯ ಅಂದರೆ ಪರಮಾತ್ಮನ ಸಮೀಪದಲ್ಲಿರೋದು. ಸಾಯುಜ್ಯ ಅಂದರೆ ಅವನ ದೇಹದ ಒಳಗೆ ಹೋಗೋದಷ್ಟೇ. ಯಾರ್ದೋ ದೇಹದಲ್ಲಿ ಪಿಶಾಚಿ ಹೋಗ್ತದಲ್ಲ, ಹಾಗೆ ಪರಮಾತ್ಮನ ದೇಹದೊಳಗೆ ಪ್ರವೇಶ ಮಾತ್ರ ಮಾಡೋದು. ಸಾಲೋಕ್ಯ ಅಂದರೆ ಅವನ ಲೋಕದಲ್ಲಿರೋದು. ಸಾರೂಪ್ಯ ಅಂತಂದರೆ ಅವನಂತೆ ರೂಪ, ನಾಲ್ಕು ಕೈ, ಕಿರೀಟ, ಕುಂಡಲ, ಇಂಥ ರೂಪ ಪಡೆಯೋದು. ಇವೆಲ್ಲ ಐಕ್ಯ ಅಲ್ಲ. ಆದ್ದರಿಂದ ಜ್ಞಾನವು ಬಹಳ ದುರ್ಲಭ. ಇಂಥ ಜ್ಞಾನ ಬರಬೇಕಾದ್ರೆ ಬಹುಜನ್ಮ ಪುಣ್ಯ ಬೇಕು. ಭಗವಂತನ ಸಾಕ್ಷಾತ್ಕಾರ, ಆ ಪರದೆ ಹೋಗಿ, ಮಾಯಾ ಪ್ರಕೃತಿ ಅನ್ನೋ ಪರದೆ ಹೋಗಿ, ಸತ್ವರಜಸ್ತಮೋ ಗುಣಾತ್ಮಕ ಪರದೆ ದೂರ ಸರಿದು ಭಗವಂತನ ಜ್ಞಾನ ಬರಬೇಕಾದ್ರೆ ಬಹಳ ಜನ್ಮದ ಸಾಧನೆ ಬೇಕು. ಒಂದು ಮನೆ ಪರ್ಚೇಸ್ ಮಾಡಬೇಕು, ಖರೀದಿ ಮಾಡಬೇಕು ಅಂದರೆ ಎಷ್ಟೋ ದಿವಸದಿಂದ ಹಣ ಕೂಡಿಡಬೇಕು, ಆಗ ಮನೆಯನ್ನು ಖರೀದಿ ಮಾಡಬಹುದು. ಒಂದು ಊರು ಖರೀದಿ ಮಾಡಬೇಕಾದ್ರೆ ಎಷ್ಟು ಹಣ ಕೂಡಿಡಬೇಕು. ಹಾಗೆಯೇ ಬಹೂನಾಂ ಜನ್ಮನಾಮಂತೆ ಎಷ್ಟೋ ಜನ್ಮದಲ್ಲಿ ಪುಣ್ಯವನ್ನು ಮಾಡಿ ಕೂಡಿಡಬೇಕು, ಪುಣ್ಯ ಸಂಗ್ರಹ ಮಾಡ್ತಾ ಇರಬೇಕು. ಆ ಪುಣ್ಯದ ಬಲದಿಂದ ಪರಮಾತ್ಮನ ಮನೆ ನಮಗೆ ಸಿಗ್ತದೆ, ಅಂದರೆ ಅವನ ದರ್ಶನ ಆಗ್ತದೆ, ಅಲ್ಲಿ ಹೋಗಿ ನಾವು ಇರ್ಬೋದು. ಅಂಥ ಪುಣ್ಯ ರಾಶಿ ಗಳಿಸಿದವರಿಗೆ ಮಾತ್ರ ವಾಸುದೇವನೇ ಸರ್ವಸ್ವಾಮಿ ಅನ್ನುವಂಥ ಅನುಸಂಧಾನ ಯಾವಾಗಲೂ ಬರ್ತದೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅಲ್ಲ, ಎಷ್ಟೋ ಜನರು ಆಸ್ತಿಕರು ಕಾಣ್ತಾ ಇದ್ದಾರಲ್ಲ ನಮಗೆ ಪ್ರಪಂಚದಲ್ಲಿ, ಭಕ್ತರು ಬಹಳ ಜನ ಕಾಣ್ತಾ ಇದ್ದಾರೆ, ಬಹಳ ದುರ್ಲಭ ಕೆಲವರು ಮಾತ್ರ ಅಂತ ನೀನು ಹೇಳ್ತಾ ಇದ್ದೆ ಕೃಷ್ಣ. ಅಂದರೆ ಎಷ್ಟೋ ಜನ ಕಾಣಿಸ್ತಾರೆ, ಆದರೆ ಅವರೆಲ್ಲ ಜ್ಞಾನಿ ಭಕ್ತರ ಅಲ್ಲ, ಜ್ಞಾನ ಅವರಲ್ಲಿಲ್ಲ. ಕಾಮ ಆಸೆಯಿಂದ, ದುರಾಸೆಯಿಂದ ಯಾರ್ಯಾರು ಇತರ ದೇವತೆಗಳನ್ನು ಏನೋ ನಿಯಮಗಳನ್ನಿಟ್ಟುಕೊಂಡು ಇತರ ದೇವತೆಗಳನ್ನು ಪೂಜೆ ಮಾಡುವಂಥ ಆಸ್ತಿಕರವರಷ್ಟೇ, ಪರಮಾತ್ಮನ ಭಕ್ತರಲ್ಲ. ಆ ರೀತಿ ಕಂಡವರೆಲ್ಲ ಪರಮಾತ್ಮನ ಭಕ್ತರು ಅಂತ ತಿಳಿಬಾರದು. ಇತರ ದೇವತಾರಾಧಕರವರೆಲ್ಲ ಅನ್ಯ ದೇವತಾ ಭಕ್ತರು. ಒಟ್ಟು ಮೂರು ಥರ ಇದ್ದಾರೆ ಜನರಲ್ಲಿ: ಅನ್ಯ ದೇವತಾ ಭಕ್ತರು, ಭಾಗವತರು, ದ್ವೇಷಿಗಳು ಅಂತಿದ್ದಾರೆ. ಅನ್ಯ ದೇವತಾ ಭಕ್ತರು ಜಾಸ್ತಿ, 90%-90%-ರಷ್ಟು ಕಾಣಿಸ್ತಾರೆ. ದೇವಸ್ಥಾನಕ್ಕೆ ಹೋಗೋದೇನು ಬರೋದೇನು, ಸಾಕಷ್ಟು ಸೇವೆ ಮಾಡ್ತಾರೆ, ಭಕ್ತರಂತೆ ಕಾಣಿಸ್ತಾರೆ. ಆದರೆ ಅನ್ಯ ದೇವತಾ ಭಕ್ತರು ಅಥವಾ ಸಕಾಮ ಭಕ್ತರು, ಅವರು ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾರೆ, ಆದರೆ ಅವರೊಳಗಿದ್ದು ಪೂಜೆ ಸ್ವೀಕಾರ ಮಾಡೋದು ನಾನೇ, ಅವರ ಮೂಲಕ ಫಲ ಕೊಡೋದು ನಾನೇ. ಅವರಿಗೆ ಅನ್ಯ ದೇವತೆಗಳ ಮೇಲೆ ಶ್ರದ್ಧೆ ಉಂಟು ಮಾಡ್ತೇನೆ, ಅವ್ರ ಯೋಗ್ಯತೆ ಅಷ್ಟೇ ಇರ್ತದೆ, ಆದರೆ ಆ ಪೂಜೆ ಸ್ವೀಕಾರ ಮಾಡಿ ಫಲ ಕೊಡ್ತೇನೆ ನಾನು. ಫಲ ಸಿಗ್ತದೆ ಅವ್ರಿಗೆ ಇಲ್ಲ ಅಂತಲ್ಲ, ನಾನೇ ಕೊಡೋದಷ್ಟೇ, ನಾ ಕೊಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೆ. ಆದರೆ ನಶ್ವರವಾದ ಫಲ ಅದು, ನಾನೇ ಕೊಟ್ಟದ್ದು ಆದರೆ ನಶ್ವರ, ನಾಶ ಆಗಿಬಿಡುತ್ತೆ, ಜಾಸ್ತಿ ಹೊತ್ತು ಉಳಿಯಲ್ಲ ಅದು. ಯಾಕೆಂದರೆ ಅವರು ಅನ್ಯ ದೇವತೆಯ ಮೂಲಕ ನನ್ನನ್ನು ಮಾಡಿದವರು, ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾರೆ, ಒಳಗಿದ್ದು ನಾನು ತಗೊಂಡಿದ್ದೀನಿ ಅಷ್ಟೇ, ನನಗೆ ಸೇರ್ತದೆ ಅನ್ನೋ ಎಚ್ಚರಿಕೆ ಅವರಿಗಿಲ್ಲ. ಸ್ವಲ್ಪ ಕಾಲ ಆ ದೇವತಾ ಸಮೀಪಕ್ಕೆ ಹೋಗಿ ಆಮೇಲೆ ವಾಪಸ್ ಬರೋರೇ ಅವರು, ನನ್ನ ಭಕ್ತರು ಹಾಗಲ್ಲ. ಏನೂ ಅಪೇಕ್ಷೆ ಇಲ್ಲದೆ ಭಕ್ತಿ ಮಾಡ್ತಿರ್ತಾರೆ. ಅಥವಾ ಅಪೇಕ್ಷೆ ಮಾಡಿದರೂ ಅವರಿಗೆ ಅದೆಲ್ಲ ಸಿಗ್ತದೆ, ಕೊನೆಗೆ ನನ್ನನ್ನೇ ಪಡೀತಾರೆ. ಮತ್ತೆ ಅವರೇನು ಮನುಷ್ಯ ಲೋಕಕ್ಕೆ ಮರಳಿ ಹೋಗೋದಿಲ್ಲ. ಯಾಕೆಂದರೆ ಏನು ಕರ್ಮ ಮಾಡಿದರೂ ಕೂಡ ನನ್ನ ಸ್ಮರಣೆ ಮಾಡ್ತಾ ನನ್ನ ಪ್ರೀತ್ಯರ್ಥವಾಗಿ ಮಾಡ್ತಿರ್ತಾರೆ.
ಅವರಿಗೆ ಲೌಕಿಕ ಫಲ ಕೊಡ್ತೇನೆ, ಕೊನೆಗೆ ನನ್ನನ್ನೇ ಕೊಟ್ಕೋತೀನಿ. ಬೇರೆ ದೇವತೆಗಳನ್ನು ಪೂಜೆ ಮಾಡ್ತಾರೋ ಇಲ್ಲೋ ಮಾಡ್ತಾರೆ, ಪರಿವಾರ ಅಂತ ತಿಳ್ಕೊಂಡು ಮಾಡ್ತಾರೆ ಅಷ್ಟೇ. ಮುಖ್ಯ ನಾನೇ ಅವರಿಗೆ ಪ್ರಧಾನ, ನಾನು ನನ್ನ ಪರಿವಾರ ಭೂತರು ಅಂತ ಅವರಲ್ಲಿ ತಾರತಮ್ಯ ಪ್ರಕಾರ ಭಕ್ತಿ ಮಾಡ್ತಾರೆ. ಇದೇ ಶಾಸ್ತ್ರಸಮ್ಮತವಾದ ಮಾರ್ಗ. ಇನ್ನು ಕೆಲವರು ದ್ವೇಷಗಳಿದ್ದಾರೆ, ಇವರಿಗೆ ಭಾಗವತರು ಅಂತ ಹೆಸರು. ಅನ್ಯ ದೇವತಾ ಭಕ್ತರು ಆಯಾ ದೇವತಾ ಲೋಕಕ್ಕೆ ವಾಪಸ್ ಬರ್ತಾರೆ. ಭಾಗವತರು ಅಂದರೆ ಪರಮಾತ್ಮನದ್ದೇ ಭಕ್ತರು, ಯಾವಾಗಲೂ ಪರಮಾತ್ಮನ ಅನುಸಂಧಾನ ಇರುವವರು, ಅವರು ಭಗವಂತನನ್ನೇ ಪಡೀತಾರೆ. ದ್ವೇಷಗಳು ಅಂತಿದ್ದಾರೆ, ಅವರ ಜೀವ ಪರಮಾತ್ಮ ಒಂದು ಅಂತ ತಿಳ್ಕೊಂಡು ಅಧೋಲೋಕಕ್ಕೆ ಹೋಗ್ತಾರೆ. ಯಾಕೆ ಜೀವನೇ ಬೇರೆ ಈಶೆನೇ ಬೇರೆ, ಕಿಂಚಿತ್ ಕಿಂಚಿತ್ತೂ ಕೂಡ ಅವರಲ್ಲಿ ಐಕ್ಯ ಇಲ್ಲ. ಆದರೆ ಅದನ್ನು ತಿಳಿದು ಐಕ್ಯವನ್ನು ಉಪಾಸನೆ ಮಾಡ್ತಾರಲ್ಲ, ಅದೊಂದು ರೀತಿ ದ್ವೇಷನೇ. ಜೀವ ಪರಮಾತ್ಮರ ಐಕ್ಯ ಉಪಾಸನೆ ಮಾಡಿದರೆ ದ್ವೇಷನೇ. ಹಾಗೆ ಮಾಡ್ತಾರೆ ಅಂತ ನನಗೇನು ಬೇಜಾರಿಲ್ಲ, ಯಾಕೆ ಆ ರೀತಿ ಮಾಡಿಸಿದವನು ನಾನೇ. ಅವರ ಯೋಗ್ಯತೆ ನೋಡಿಕೊಂಡು ಐಕ್ಯೋಪಾಸನೆ ಮಾಡುವಂತೆ ಮಾಡಿದವನು ನಾನೇ. ಆದ್ದರಿಂದ ಅವರು ನನ್ನನ್ನು ಬೈತಾರೆ ಅಥವಾ ಜೀವನಿಗೆ ಸಮಾನ ಅಂತ ಹೇಳ್ತಾರೆ, ಜೀವನೇ ಅಂತಲೇ ಹೇಳ್ತಾರೆ. ಅದಕ್ಕೆ ನನಗೇನು ಖೇದ ಇಲ್ಲ, ಆ ರೀತಿ ಬುದ್ಧಿ ಕೊಟ್ಟವನು ನಾನೇ, ಅವರ ಯೋಗ್ಯತೆಗೆ ಅನುಗುಣವಾಗಿ. ಇದರ ಮೇಲೆ ಇಷ್ಟು ಹೇಳಿದ ಮೇಲೆ ಒಂದು ಪ್ರಶ್ನೆ ಬರ್ತದೆ, ಜೀವನಿಗೂ ಪರಮಾತ್ಮನಿಗೂ ಮಧ್ಯದಲ್ಲಿ ಒಂದು ಪರದೆ ಇದೆ ಅಂತ ಹೇಳಿದೆ ಕೃಷ್ಣ, ಪ್ರಕೃತಿ ಎನ್ನುವ ಪರದೆ, ಅದು ಹೋದರೆ ಭಗವಂತ ಕಾಣಿಸ್ತಾನೆ ಅಂತ. ಹಾಗಾದರೆ ಆ ಪರದೆ ಇದ್ದಾಗ ಆ ಕಡೆ ಇರೋ ಪರಮಾತ್ಮನಿಗೂ ನಾವು ಕಾಣಿಸ್ಬಾರ್ದು ಅಂತಾಯ್ತು, ನಾವು ಕಾಣಿಸ್ಬಾರ್ದು ಅಂತಾಯ್ತು. ಯಾಕೆ ಪರದೆ ಇದ್ರೆ ಈ ಕಡೆಯವರಿಗೆ ಆ ಕಡೆಯವರು ಕಾಣಿಸೋದಿಲ್ಲ, ಆ ಕಡೆಯವರು ಈ ಕಡೆಯವರು ಕಾಣಿಸೋದಿಲ್ಲ. ಆದ್ದರಿಂದ ಪ್ರಕೃತಿ ಅಡ್ಡ ಇರೋದ್ರಿಂದ ನಮಗೆ ಭಗವಂತ ಕಾಣೋದಿಲ್ಲ, ಭಗವಂತನಿಗೆ ಜಗತ್ತು ಕಾಣೋದಿಲ್ಲ. ಹಾಗಾದ್ರೆ ಜಗತ್ತಿನ ಕೆಲಸ ಹೇಗೆ ಮಾಡ್ತಾನೆ ಅಂತ ಸಹಜವಾಗಿ ಪ್ರಶ್ನೆ ಬರ್ತದೆ. ಕೃಷ್ಣ ಹೇಳ್ತಾನೆ ಆ ಪರದೆ ಬಹಳ ವಿಚಿತ್ರವಾದದ್ದು, ಆ ಕಡೆ ಇದ್ದವರಿಗೆ ನಾನು ಕಾಣಿಸೋದಿಲ್ಲ ಜಗತ್ತಿಗೆ, ಆದರೆ ನನಗೆ ಜಗತ್ತು ಕಾಣಿಸ್ತದೆ ಅಂತ ಪರದೆ ಅದು. ಕೆಲವು ಗ್ಲಾಸ್ಗಳು ಬಂದಿರ್ತದೆ, ಕಾರ್ನ ಒಳಗಿದ್ದವರಿಗೆ ಹೊರಗಿಂದೆಲ್ಲ ಕಾಣಿಸ್ತದೆ, ಹೊರಗಿದ್ದವರಿಗೆ ಒಳಗಿಟ್ಟದ್ದು ಕಾಣಿಸೋದಿಲ್ಲ. ಆ ಥರ ಅಂಥ ಪ್ರಕೃತಿ ಅದು. ವೇದಾಹಂ ಸಮತೀತಾನಿ, ನಾನೆಲ್ಲ ತಿಳ್ಕೊಂಡಿದ್ದೇನೆ, ನನ್ನ ವಿಚಾರ ಮಾತ್ರ ಅವ್ರಿಗೆ ಗೊತ್ತಿಲ್ಲ ಅಷ್ಟೆ. ಅವರು ನನ್ನನ್ನು ತಿಳ್ಕೊಳ್ಳದೇ ಇರಲಿಕ್ಕೆ ಕಾರಣ ಕಾಮಕ್ರೋಧಾದಿಗಳು ಆಗಿರ್ತದೆ. ಪರದೇನೋ ಒಂದು, ಕಾಮಕ್ರೋಧಾದಿಗಳು ಕೂಡ ಅವಾಂತರ ಕಾರಣ. ಅದೆಲ್ಲ ಹೋಗಬೇಕು, ಆ ಪಾಪರಾಶಿ ನಾಶ ಆಗಿ ಪುಣ್ಯಕರ್ಮ ಪರಿಪಕ್ವಾವಸ್ಥೆಗೆ ಬಂದಾಗ ಆ ಕಾಮಕ್ರೋಧಾದಿಗಳೆಲ್ಲ ಹೋಗ್ತದೆ. ಆಮೇಲೆ ಒಳ್ಳೆ ವ್ರತ ನಿಯಮ ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ, ಭಜನೆ ಮಾಡ್ತಾರೆ, ಜರಾಮರಣಗಳಿಂದ ಬಿಡುಗಡೆಯಾಗಿ ಮೋಕ್ಷ ಅನ್ನೋ ಫಲವನ್ನು ಹೊಂದ್ತಾರೆ. ಇನ್ನು ಕೆಲವರಿದ್ದಾರೆ ಏಕಾಂತ ಭಕ್ತರು, ಅವರು ಮೋಕ್ಷವನ್ನು ಅಪೇಕ್ಷೆ ಪಡೋದಿಲ್ಲ, ನನ್ನ ಪ್ರೀತಿಯನ್ನು ಮಾತ್ರ ಅಪೇಕ್ಷೆ ಪಟ್ಟು ಸೇವೆ ಮಾಡತಕ್ಕಂಥವ್ರು ಏಕಾಂತ ಭಕ್ತರು, ಅವರು ಉತ್ತಮಾಧಿಕಾರಿಗಳು. ಹೀಗೆ ಏಕಾಂತ ಭಕ್ತರು ಭಾಗವತರು ಇಬ್ಬರೂ ಕೂಡ ಮೋಕ್ಷಕ್ಕೆ ಅಧಿಕಾರಿಗಳೇ. ಅವರು ಪರಮಾತ್ಮನನ್ನು ತಿಳ್ಕೋಬೇಕು, ಅಧ್ಯಾತ್ಮವನ್ನು ತಿಳ್ಕೋಬೇಕು, ಅಧಿಭೂತವನ್ನು ತಿಳ್ಕೊಳ್ಬೇಕು, ಅಧಿದೈವ ಅಧಿಯಜ್ಞ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕು. ಯಾವಾಗ ಹೋಗ್ತಾರೆ ಅಂತಂದರೆ ಯಾವ ಜನ್ಮದಲ್ಲಿ ಪ್ರಾರಬ್ಧ ಕರ್ಮ ಮುಗೀತದೋ ಆಗ ಆ ಜನ್ಮದಲ್ಲಿ ಸಾಯುವ ಕಾಲಕ್ಕೆ ನನ್ನ ಸ್ಮರಣೆ ಬರ್ತದೆ ಅವರಿಗೆ, ಆವಾಗ ಮೋಕ್ಷ ಆಗ್ತದೆ. ಇಷ್ಟು ಕೃಷ್ಣ ಉಪದೇಶ ಮಾಡಿದ. ಹಾಗೆ ಪ್ರಶ್ನೆ ಬಂತು, ಪರಬ್ರಹ್ಮನ ತಿಳ್ಕೋಬೇಕು, ಅಧ್ಯಾತ್ಮ ಅಧಿಭೂತ ಅಧಿದೈವ ಅಧಿಯಜ್ಞ ಇದೆಲ್ಲ ತಿಳ್ಕೊಳ್ಬೇಕು, ಮೋಕ್ಷ ಕಾಲದಲ್ಲಿ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಬೇಕು, ಇದೆಲ್ಲ ಏನು
ಅಧಿಭೂತ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಅಧಿದೈವ ಅಂದ್ರೇನು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆಲ್ಲ ಕೃಷ್ಣ ಮುಂದೆ ಉತ್ತರ ಕೊಡ್ತಾನೆ, ನಾಳೆ ಮುಂದುವರಿಸ್ತಾನೆ. ಕೃಷ್ಣಾರ್ಪಣೆ.